ಇವತ್ತು ಬೆಳಗ್ಗೆ ಆಕ್ಚುಲಿ ನಮ್ಮ ಮನೆ ಒಳಗೆ ಹಬ್ಬದ ವಾತಾವರಣ ಇತ್ತ ನಮ್ಮನಿಯೊಳಗೆ ಅಷ್ಟ ಅಲ್ಲ ಆಕ್ಚುಲಿ ಇಡೀ ಊರಲ್ಲೇ ಹಬ್ಬದ ವಾತಾವರಣ ಇತ್ತು ಅಷ್ಟು ಸಡಗರ ಇತ್ತು ಊರಲ್ಲೆಲ್ಲಾನು ಯಾಕಂದ್ರೆ ಇವತ್ತು ಅಯೋಧ್ಯೆ ಒಳಗೆ ರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗಾತೈತಲ್ಲ ಅದಕ್ಕೆ ಎಷ್ಟೋ ವರ್ಷದ ಕನಸಿದು ಎಲ್ಲ ನಮ್ಮ ಭಾರತೀಯರದು ಇವತ್ತು ಸಾಕಾರ ಆಗತೈತಿ ಇವತ್ತು ಭಾಳ ಹೆಕ್ಟಿಕ್ ಐತಿ ಸ್ಕೆಡ್ಯೂಲು ಎಷ್ಟೊಂದು ಕಡೆ ಪೂಜೆಗೆ ಹೋಗಬೇಕು ಎಷ್ಟೊಂದು ಕಡೆ ಪ್ರೋಗ್ರಾಮ್ ಅಟೆಂಡ್ ಮಾಡೋದೈತಿ ಹಾಗೆ ಗುಡಿಗೂ ಹೋಗ್ಬೇಕು ನಾವೆಲ್ಲ ರೆಡಿಯಾಗಿ ಪೂಜೆಗೆ ಫಸ್ಟ್ ಹೋದ್ರಾಯ್ತು ರಾಮುಂದ ಅಂತ ಹೇಳಿ ಹೊಂಟಿದ್ವಿ ದಾರಿಲೆಲ್ಲ ಎಲ್ಲರೂ ಭಾಳ ಚಂದ ಚಂದ ರಂಗೋಲಿ ಹಾಕಿದ್ರು ಎಲ್ಲರೂ ವೈಟ್ ಸಾರಿ ಹಾಕ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ವಿ ಹಾಗಾಗಿ ವೈಟ್ ಹಾಕ್ಕೊಂಡು ಹೋದ್ವಿ ನಾವು ಎಲ್ಲರೂ ಅಲ್ಲಿ ಅಲಂಕಾರ ಮಾತ್ರ ಭಾಳ ಚಂದ ಮಾಡಿದ್ರು ಇದು ನಮ್ಮ ಮಂಟಿದೆ ಮನಿ ಇಲ್ಲೇ ಎಲ್ಲರೂ ಸೇರಿ ಪೂಜೆ ಮಾಡಿದ್ರಾಯಿತು ಒಂದಷ್ಟು ರಾಮನ ಭಜನೆ ಹೇಳಿ ಮತ್ತು ರಾಮ ಸ್ತೋತ್ರ ವಿಷ್ಣು ಸಹಸ್ರ ನಮ್ಮೆಲ್ಲ ಪಠಣ ಮಾಡಿದ್ರಾಯ್ತು ಅಂಥೇಳಿ ಎಲ್ಲರೂ ಸೇರಿದ್ವಿ ಅಲ್ಲಿ ಈ ಥರ ಸೇತುವೆ ಎಲ್ಲ ಮಾಡಿದರು ಚಿಕ್ಕ ಚಿಕ್ಕ ಕಲ್ಲು ಹಾಕಿ ರಾಮನ್ವೆಲ್ಲ ಫೋಟೋಸ್ ಎಲ್ಲ ಇಟ್ಟು ಭಾಳ ಚಂದ ಮರಳೆಲ್ಲ ಹಾಕಿ ಮಾಡಿದ್ರು ನಾವು ಒಂದಷ್ಟೆಲ್ಲ ದೀಪ ಹಚ್ಚಿ ಕೂತ್ಕೊಂಡ್ವಿ ಉಷ್ಟ್ರೂ ಮಂತ್ರ ಹೇಳೋಣ ಅಂಥೇಳಿ ಭಜನೆ ಎಲ್ಲ ಆದಮೇಲೆ ಎಲ್ಲರೂ ಕೂಡಿ ದೀಪ ಹಚ್ಚಿದ್ವಿ ರಾಮನ ಸುತ್ತ ಇಟ್ಟಿದ್ವು ದೀಪ ಮೇಲಂತೂ ಡೆಕೋರೇಷನ್ ಭಾಳ ಚಂದ ಕಾಣಕತ್ತಿತ್ತು ನನಗಂತೂ ಎಷ್ಟು ಆ್ಯಂಗಲ್ನಾಗ ವೀಡಿಯೋ ಮಾಡಿದರೂ ಸಾಕಾಗಲ್ಲ ಅನ್ಸಾತಿತ್ತು ಅಷ್ಟು ಚೆಂದ ಕಾಣತಿತ್ತು ಯಾವ್ಯಾವ ಆ್ಯಂಗಲ್ನಾಗ ಪಾಸಿಬಲ್ಲು ಅದೆಲ್ಲ ಆ್ಯಂಗಲ್ನಾಗು ವೀಡಿಯೋ ಮಾಡಿದೆ ಫೋಟೋಸ್ ತಕೊಂಡೆ ಬೇರೆ ಕಡೆ ಕಣ್ಣು ಹಾಯ್ಸೋಕೆ ಇಷ್ಟ ಆಗತ್ತಿರಲಿಲ್ಲ ಅಷ್ಟು ಚಂದ ಕಾಣಕತ್ತಿತ್ತು ನಿಮಗೆ ಹೆಂಗೆ ಈ ಡೆಕೋರೇಷನ್ ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸ್ರಿ ನಂಗೆ ರಾಮ ಇಂಡಿಯಾದಿಂದ ಶ್ರೀಲಂಕಾಗ ಹೋಗೋಕ್ಕೆ ಏನು ಬ್ರಿಡ್ಜ್ ಕ್ರಿಯೇಟ್ ಮಾಡಿದ್ರಲ್ಲ ಅದನ್ನು ಈ ವಿ ಇಲ್ಲಿ ರೀಕ್ರಿಯೇಟ್ ಕ್ರಿಯೇಟ್ ಟ್ರೈ ಮಾಡ್ಯಾರ ಒಂದು ಅಳಿಲಿಂದ ಹಿಡಿದು ಎಲ್ಲನೂ ಇದರಲ್ಲಿ ಭಾಳ ಆಗಿ ಮಾಡಿದ್ರು ಪೂರೂ ನನಗಂತೂ ಭಾಳ ಇಷ್ಟ ಆಗಿತ್ತಿದು ದೀಪ ಎಲ್ಲ ಹಚ್ಚಿದ ಮೇಲೆ ಎಲ್ಲರೂ ಸೇರಿ ಆರ್ತಿ ಬೆಳಗಿದ್ವಿ ನಾವು ಈ ದಿನ ನೋಡೋಕೆ ಆ್ಯಕ್ಚುಲಿ ಭಾಳ ಮಂದಿ ಫೈಟ್ ಮಾಡ್ಯಾರಂದ್ರೆ ತಪ್ಪಾಗಂಗಿಲ್ಲ ಅನಿಸ್ತತಿ ಈ ದಿನ ನೋಡ್ಬೇಕಂತ ಎಷ್ಟು ಮಂದಿ ಆಸೆ ಪಟ್ಟರು ಬಟ್ ಅವ್ರಿಗೆ ಸಿಗ್ಲಾರದ ಭಾಗ್ಯ ನಮಗ್ ಸಿಕ್ಕೇತಂದ್ರೆ ನಾವು ಭಾಳ ಪುಣ್ಯ ಮಾಡಿವಿ ಅಂತಾನೆ ಹೇಳಬೇಕು ಆರ್ತಿ ಎಲ್ಲ ಆದ್ಮೇಲೆ ಕೋಸಂಬರಿ ಇತ್ತು ಎಲ್ಲರೂ ಕೂತ್ಕೊಂಡು ಅದನ್ನ ಎಂಜಾಯ್ ಮಾಡಿಕೊಂಡು ತಿಂದ್ವಿ ಸಂಜೆಗೊಂದು ಸ್ವಲ್ಪ ಎಲ್ಲ ಗುಡಿಗಳಿಗೂ ಹೋಗಿ ಬಂದ್ರೆ ಆಯ್ತು ಅಂತ ಹೇಳಿ ನಾನು ನನ್ನ ಮನೆಯವ್ರು ಹೋಗಿದ್ವಿ ಇಬ್ಬರು ಕೂಡಿ ಫಸ್ಟ್ ಗುಡಿಗೆ ಹೋಗಿದ್ವಿ ಅಲ್ಲೂ ಭಾಳ ಚಂದ ಮಾಡಿದ್ರು ಅಲಂಕಾರ ಹೋಮ ಎಲ್ಲ ಮಾಡಿದ್ರು ಅನ್ಸತ್ತೆ ಬೆಳಗ್ಗೆನೆ ನಾವು ಹೋದಾಗ ಹೋಮ ಎಲ್ಲ ಫಿನಿಶ್ ಆಗಿತ್ತು ಹಂಗೆ ಹೋಗಿ ದೇವರಿಗೆ ಆರತಿ ಮಾಡಿ ಪೂಜೆ ಮಾಡಿ ನಮಸ್ಕಾರ ಮಾಡಿ ಬಂದ್ವಿ ಒಂದು ಮೂರ್ನಾಲ್ಕು ದೊಡ್ಡ ದೊಡ್ಡ ಹಬ್ಬ ದೀಪಾವಳಿ ದಸರಾ ಹೋಳಿ ಎಲ್ಲ ಸೇರಿ ಒಂದೇ ದಿನ ಆಚರಣೆ ಮಾಡಿದಂಗೆ ಫೀಲ್ ಆಗಕತ್ತಿತ್ತು ಹಾಗೇನೇ ಊರಲ್ಲಿ ಮೆರವಣಿಗೆ ಕೂಡ ಇತ್ತಿವತ್ತು ಹಾಗಾಗಿ ರಾಮನ್ ಒಂದು ಮೂರ್ತಿ ಇಟ್ಕೊಂಡು ಊರಲ್ಲೆಲ್ಲ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಹೊಂಟಿದ್ರು ಇದು ಮೂರ್ತಿ ಕೂಡ ಭಾಳ ಚೆಂದ ಕಾಣಕತ್ತಿತ್ತು ನೋಡೋಕೆ ಸಂಜೆಗೆ ನಮ್ಮ ಮನೆ ಮುಂದೂ ದೀಪ ಹಚ್ಚಿ ಹನುಮಪ್ಪನ ಗೋಡೆಗೂ ಹೋಗಿ ಬಂದುಬಿಟ್ರೆ ಆಯ್ತು ಅಂಥೇಳಿ ಹೋಗಿದ್ವಿ ಅಲ್ಲೂ ಭಜನೆ ಎಲ್ಲ ನಡೆದಿತ್ತು ಇವತ್ತು ಎಲ್ಲ ಹನುಮಪ್ಪನ ಒಳಗೂ ಪ್ರಸಾದ ಎಲ್ಲ ವಿತರಣೆ ಮಾಡಿದ್ರು ಇಲ್ಲೂನು ಬಾಳ ಚಂದ ಮಾಡಿದ್ರು ಅಲಂಕಾರ ಹನುಮಪ್ಪನ ಗುಡಿಯಾಗ ರಾಮುನ್ದ್ ಫೋಟೋ ಇಟ್ಟು ಅದನ್ನು ಎಲ್ಲ ಪೂಜೆ ಮಾಡಿದ್ರು ಅಷ್ಟೇ ಅಲ್ಲದೆ ಸಣ್ಣ ಹುಡುಗರು ಎಲ್ಲ ಎಂಥೂಸಿಯಮ್ ಇಂದ ಕೆಲ್ಸ ಮಾಡಕತ್ತಿದ್ರು ದೀಪ ಎಲ್ಲ ಹಚ್ಚಾತಿದ್ರು ಓಡಾಡಕತ್ತಿದ್ರು ಓಡಾಡಕಿದ್ರು ನೋಡಕ್ ಬಾಳ್ ಚಂದ್ ಅನ್ಸಕತಿತ್ತು ಗುಡಿ ಒಳಗೂ ಒಂದು ದೀಪ ಹಚ್ಬಿಟ್ರೆ ಆಯ್ತು ಅಂತ ಹೇಳಿ ನಾನು ಒಂದೆರಡು ದೀಪ ಹಚ್ಚಿ ಅಲ್ಲೇ ಕಟ್ಟೆ ಮೇಲೆ ಇಟ್ಟಿದ್ರು ಕಟ್ಟೆ ಮೇಲೆ ಇಟ್ಟೆ ದೀಪನ ಗುಡಿ ಒಳಗೆ ಬರೇ ಭಜನಿ ಅಲ್ದ ಎಲ್ಲ ಹೆಣ್ಮಕ್ಳಿಗೂ ಉಡಿ ತುಂಬು ಕಾರ್ಯಕ್ರಮನೂ ಇಟ್ಕೊಂಡಿದ್ರು ಇವತ್ತು ಆಕ್ಚುಲಿ ಒಂದು ಬ್ಯಾಂಕಿಂದ ಬೆಳ್ಳಿ ಹಬ್ಬದ ಸಂಭ್ರಮ ಇತ್ತು ಹಂಗಾಗಿ ಅವರು ಶಾಮಿಕಾ ಶಮಿಕಾ ಮಲ್ನಾಡು ಮತ್ತೆ ಅನುಶ್ರೀ ಮತ್ತೆ ಇನ್ನೊಂದಷ್ಟು ಸಿಂಗರ್ಸ್ನ ಕರ್ಸಿದ್ರು ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿರಿ ಹಂಗೆ ಹಂಗ ವೀಡಿಯೋಕ್ಕೊಂದು ಲೈಕ್ ಮಾಡಿರಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಮತ್ತು ಮುಂದಿನ ವೀಡಿಯೋದಾಗ ಸಿಗ್ತೀನಂತ ಅಲ್ಲಿವರೆಗೂ ಬಾಯ್ ಬಾಯ್